ವೃಷಭ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಟ್ಟಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಮೊದಲನೇ ಸಲ ನನ್ನ ಚಾನಲ್ ಬರ್ತಾ ಇದೀರಾ ಅಂದರೆ ಅಥವಾ ಹಲವಾರು ಬಾರಿ ಬಂದಿದ್ದಾರೆ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ವಿಡಿಯೋ ಬಹಳ ಪ್ರಮುಖವಾದಂಥ ವಿಡಿಯೋ ಫೇಸ್ಬುಕ್ಕಲ್ಲಿ ಏನಾದರೂ ಈ ಚಾನಲ್ ನೋಡ್ತಾ ಇದ್ರೆ ನಮ್ದು ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಬಹಳ ಒಳ್ಳೆಯದಾಗ್ತದೆ ನಿಮಗೂ ಬೇಗ ಬೇಗ ವಿಡಿಯೋಗಳು ಸಿಗ್ತವೆ ವಿಶೇಷವಾದ ವಿಡಿಯೋಗಳು ಸಿಗ್ತವೆ ಈ ಒಂದು ವಿಡಿಯೋ ವಿಚಾರ ಏನಪ್ಪಾ ಅಂತಂದರೆ ಚಂದ್ರಗ್ರಹಣ ಸೂರ್ಯಗ್ರಹಣದಂಗೆ ಚಂದ್ರಗ್ರಹಣವೂ ಸಹ ಇದೆ ಇಪ್ಪತ್ತೆಂಟನೇ ತಾರೀಕು ಚಂದ್ರಗ್ರಹಣ ನೋಡಿ ಈ ಹಿಂದೆ ಏನು ಸೂರ್ಯಗ್ರಹಣ ಇತ್ತಲ್ಲ ಅದು ಭಾರತದಲ್ಲಿ ಕಾಣಿಸ್ತಾ ಇರಲಿಲ್ಲ ಗೋಚಾರ ಇರಲಿಲ್ಲ ಸೊ ಭಾರತದಲ್ಲಿ ಗೋಚಾರ ಇರಲಿಲ್ಲ ಆದ್ದರಿಂದಾಗಿ ಹಲವಾರು ಜನ ಏನು ಹೇಳಿದ್ರು ಭಾರತದಲ್ಲಿ ಗೋಚಾರ ಇಲ್ಲ ಆದ್ದರಿಂದ ಪ್ರಭಾವನೂ ಇಲ್ಲ ಆಚರಣೆ ಇಲ್ಲ ಆಚರಣೆ ಇಲ್ಲ ಓಕೆ ಆಗಿತ್ತು ನನಗೂ ನಾನು ಹೇಳ್ತೇನೆ ಆಚರಣೆ ಇಲ್ಲ ಅಂತ ಬಟ್ ಪ್ರಭಾವನೇ ಇಲ್ಲ ಅಂತ ಅಂದ್ಬಿಟ್ರು ಅನುಭವಿಸ್ಕೊಂಡವ್ರು ಅನುಭವಿಸ್ಕೊಳ್ತಾ ಇದ್ದಾರೆ ಈಗಲೂ ಸಹ ಇರಲಿ ಬಟ್ ಈ ಬಾರಿ ಇದೆಯಲ್ಲ ಇದು ಚಂದ್ರಗ್ರಹಣ ಅಕ್ಟೋಬರ್ ಇಪ್ಪತ್ತೆಂಟು ತಾರೀಖಿದೆ ಇದು ಭಾರತದಲ್ಲಿ ಕಾಣಿಸ್ತಾ ಇದೆ ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿ ಇಪ್ಪತ್ತೆಂಟನೇ ತಾರೀಕು ರಾತ್ರಿ ಇಪ್ಪತ್ತೊಂಬತ್ತರ ಬೆಳಗಿನ ಜಾವ ಒಂದು ಗಂಟೆ ನಾಲ್ಕು ನಿಮಿಷಗಳಿಗೆ ಆರಂಭಗೊಂಡು ಎರಡು ಗಂಟೆ ಇಪ್ಪತ್ನಾಲ್ಕು ನಿಮಿಷಕ್ಕೆ ಅಂತ್ಯವಾಗಲಿದೆ ಸೊ ಈ ಒಂದು ಚಂದ್ರಗ್ರಹಣ ಭಾರತದಲ್ಲಿ ಗೋಚಾರ ಇದೆ ಸ್ನೇಹಿತರೆ ಗೋಚಾರ ಇದೆ ಅಂದರೆ ಅದರ ಪ್ರಭಾವ ಇದೆ ಅಂತ ಅರ್ಥ ಎಷ್ಟು ಗಂಟೆ ಶುರುವಾಗುತ್ತೆ ಏನು ಅದ್ರ ನಿಮಗೆ ಹೇಳಿದ್ದೀನಿ ಅದನ್ನು ಬಟ್ ಆದರೆ ಅದರ ಆಚರಣೆ ವಿಶೇಷಗಳು ಎಲ್ಲದೂ ವಿಡಿಯೋ ಮಾಡಿದ್ದೀನಿ ನೋಡಿಲ್ಲ ಅಂದರೆ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ದಯವಿಟ್ಟು ನೋಡಿ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ ನಾನು ನಿಮಗೆ ಆಲ್ರೆಡಿ ಸ್ನಾನಾದಿ ವಿಚಾರಗಳು ದಾನಾದಿ ವಿಚಾರಗಳೆಲ್ಲದನ್ನು ಸಹ ನಾನು ತಿಳಿಸಿದ್ದೇನೆ ಇದರಲ್ಲಿ ನಾನು ಡೈರೆಕ್ಟಾಗಿ ವಿಷಯ ಬರಲಿಕ್ಕೆ ಟ್ರೈ ಮಾಡ್ತೀನಿ ನಿಮಗೆ ನೋಡಿ ನಿಮ್ಮ ರಾಶಿಗಿಂತ ಹನ್ನೆರಡನೇ ರಾಶಿಯಲ್ಲಿ ಗ್ರಹಣ ಆಗ್ತಾ ಇದೆ ಅಂತಂದರೆ ನಿಮಗೆ ಅದು ಅಶುಭ ಫಲವನ್ನು ಕೊಡುತ್ತೆ ಒಳ್ಳೆಯ ಫಲವನ್ನು ಕೊಡಲ್ಲ ಇದು ನಾನೇನೋ ನಿಮಗೆ ಎದುರಿಸ್ಲಿಕ್ಕೆ ಹೇಳ್ತಾ ಇಲ್ಲ ಏನು ಶಾಸ್ತ್ರದಲ್ಲಿ ಹೇಳಿದ್ದಾರೆ ನಿಮ್ಮ ರಾಶಿಯಿಂದ ಹನ್ನೆರಡನೇ ರಾಶಿಯಲ್ಲಿ ಗ್ರಹಣವಾದರೆ ಅದು ಸೂರ್ಯಗ್ರಹಣ ಬೇಕಾಗಿರಲಿ ಚಂದ್ರಗ್ರಹಣ ಬೇಕಾರಾಗಿರಲಿ ನಿಮಗೆ ಅದು ಅಶುಭ ಫಲ ಅಂತ ಹೇಳಿಬಿಟ್ಟಿದ್ದಾರೆ ಸೊ ಆದ್ದರಿಂದ ಈಗ ಮೇಷರಾಶಿಯಲ್ಲಿ ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿ ಗ್ರಹಣ ಆಗ್ತಾ ಇದೆ ಅಂದರೆ ವೃಷಭ ರಾಶಿಯವರಿಗೆ ಮೇಷರಾಶಿ ಹನ್ನೆರಡನೇ ಮನೆ ಆಗುತ್ತೆ ಆದ್ದರಿಂದ ವೃಷಭ ರಾಶಿಯವರಿಗೆ ಈ ಒಂದು ಮಹಾಚಂದ್ರ ಗ್ರಹಣ ಅಶುಭ ಫಲವನ್ನು ಕೊಡ್ತಾ ಇದೆ ವೃಷಭ ರಾಶಿಯವರಿಗೆ ಹೀಗಿರುವಾಗ ಯಾವ ಯಾವ ವಿಚಾರಗಳ ಮೇಲೆ ಇದು ಪ್ರಭಾವ ಬೀರ್ತದೆ ಮಾನಸಿಕ ಕಿರಿಕಿರಿ ಆಗ್ತದೆ ಚಂದ್ರಗ್ರಹಣ ಅಂದರೆ ಏನಂದರೆ ಒಂದು ವಿಚಾರವಾಗಿ ತುಂಬ ಚಿಂತೆ ಬರ್ತವೆ ಅಯ್ಯೋ ನಂಗೆ ಒಂದು ಹೊಸ ಟೆನ್ಷನ್ ಶುರುವಾಗೋಯ್ತು ಸಾರ್ ಅಂತಿರಲ್ಲ ಒಂದು ಹೊಸ ಚಿಂತೆ ಶುರು ನೆಮ್ಮದಿಯಾಗಿದ್ದದೇನೋ ಹೊಸ ಟೆನ್ಷನ್ ಸ್ಟಾರ್ಟ್ ಆಗೋಯ್ತು ನನಗೆ ಅಂತಿರಲ್ಲ ಈ ಚಂದ್ರಗ್ರಹಣ ನಿಮಗೆ ಯಾವ್ಯಾವ ವಿಚಾರದಲ್ಲಿ ಹೊಸ ಟೆನ್ಷನ್ ಕೊಡಬಹುದು ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ತೇನೆ ಹಾಂ ನೋಡಿ ಮೊಟ್ಟ ಮೊದಲನೇದಾಗಿ ನಿಮ್ಮ ರಾಶಿಯಿಂದ ಹನ್ನೆರಡನೇ ರಾಶಿಯಲ್ಲಿ ಗ್ರಹಣ ಅಂತಂದಾಗ ನಿಮಗೆ ಮೆಂಟಲಿ ಡಿಪ್ರೆಷನ್ ಕೊಟ್ಟು ಹೋಗ್ತೀರಾ ಮಾನಸಿಕವಾಗಿ ನೀವು ಕುಗ್ಗಿ ಹೋಗ್ತೀರ ಏನಿದ್ರೂ ಸಾಧಿಸ್ತೀನಿ ಬನ್ನಿ ನೋಡಬಾರಣ ಅಂತ ಅದ್ಭುತ ಧೈರ್ಯಶಾಲಿಗಳಾದಂಥ ನೀವು ಯಾಕೆ ನಾವು ಯಾಕೆಂದ್ರಣ ಅನ್ನುವ ರೀತಿಯಲ್ಲಿ ಧೈರ್ಯವನ್ನು ಎಲ್ಲ ಸಂದರ್ಭಗಳಲ್ಲಿ ಎಲ್ಲ ಸ್ಥಳಗಳಲ್ಲಿ ಧೈರ್ಯವನ್ನು ತೋರಿಸ್ತಾ ಇದ್ದಂತಹ ನೀವು ವೃಷಭರಾಶಿಯವರು ಈ ಚಂದ್ರಗ್ರಹಣ ದುಷ್ಪ್ರಭಾವ ಇನ್ನು ಒಂದೂವರೆ ಎರಡು ತಿಂಗಳುಗಳ ಕಾಲ ಸ್ವಲ್ಪ ಡಿಪ್ರೆಷನ್ಗೆ ಹೊಟ್ಟೋಗ್ತೀರ ಅಯ್ಯೋ ಏನೋ ಏನೋ ಆಯಿತು ಸರ್ ಡಲ್ಲು ಮೂಡೆ ಇಲ್ಲ ಏನು ಮಾಡೋಕ್ಕೂ ಮನಸಿಲ್ಲ ಭಯ 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 ಸಿಕ್ಕ ಭಯ ಏನಕ್ಕೆ ಭಯ ಏನಕ್ಕೆ ಗೊತ್ತಿಲ್ಲ ಏನಕ್ಕೆ ಭಯ ಅಂತ ಗೊತ್ತಿಲ್ಲ ಸುಮ್ಮನೆ ಭಯ ಪಡೋವಂಥದ್ದು ಇದೆಲ್ಲ ಈ ಚಂದ್ರಗ್ರಹಣ ದುಷ್ಪ್ರಭಾವ ಭಯ ಭಯ ಜಾಸ್ತಿ ಆದ ತಕ್ಷಣ ಏನಾಗುತ್ತೆ ನಿದ್ದೆ ಸರಿಯಾಗಿ ಮಾಡಲ್ಲ ನಿದ್ದೆ ಸರಿಯಾಗಿ ಮಾಡಿದ ತಕ್ಷಣ ಪಿತ್ತ ವಿಕಾರ ಆಗುತ್ತೆ ಅಥವಾ ಬೇರೆ ಬೇರೆ ಆರೋಗ್ಯ ಬಾಧೆಗಳು ಉಂಟಾಗುತ್ತೆ ಅನ್ನ ಏನು ನಿದ್ರಾಹೀನತೆಗಿಂತ ಸಿಕ್ಕ ಅಂದರೆ ನಿದ್ರೆ ಸರಿಯಾಗಿ ಮಾಡಲಿಲ್ಲ ಅಂದರೆ ತುಂಬ ಸಮಸ್ಯೆಗಳಾಗತ್ತೆ ಆರೋಗ್ಯ ಬಾಧೆಗಳಾಗತ್ತೆ ಅಜೀರ್ಣ ಆಗುತ್ತೆ ಪಿತ್ತ ವಿಕಾರ ಆಗುತ್ತೆ ಹಲವಾರು ರೀತಿಯ ಆರೋಗ್ಯ ಬಾಧೆಗಳಾಗತ್ತೆ ಅದು ಒಂದಕ್ಕೊಂದು ಚೈನ್ ಲಿಂಕ್ ಅದು ಸೊ ವೃಷಭರಾಶಿಯವರಿಗೆ ಮನಸ್ಸು ಹಾಳಾಗತ್ತೆ ಅದರಿಂದಾಗಿ ಆರೋಗ್ಯವೂ ಹಾಳಾಗತ್ತೆ ಯಾಕೆಂದರೆ ನೀವು ಆಹಾರವನ್ನು ಹೊತ್ತು ಬಿಟ್ಟು ಬಿಡ್ತೀರಾ ಏ ಮೂಡೇ ಇಲ್ಲ ಊಟ ಮಾಡೋಕೆ ನನಗೆ ಊಟ ಬೇಡ ಗೋವಿಂದ ಆಕತೆ ಸೊ ಹೀಗೆ ನಿಮ್ಮ ಲೈಫ್ ಸ್ಟೈಲ್ ಹಾಳಾಗಿ ಆರೋಗ್ಯ ಹಾಳಾಗುತ್ತೆ ಚಂದ್ರಗ್ರಹಣ ದುಷ್ಪ್ರಭಾವ ಒಂದೆರಡು ತಿಂಗಳು ನಿಮ್ಮ ಆರೋಗ್ಯವೂ ಸರಿ ಇರಲ್ಲ ಮನಸೂ ಸರಿ ಇರಲ್ಲ ಇನ್ನು ಸಹೋದರರೊಟ್ಟಿನ ನಿಮ್ಮ ಸಂಬಂಧಗಳ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಆಗುತ್ತೆ ಸಹೋದರ ಸಹೋದರಿ ಅಂದ್ಕೊಳ್ಳಿ ಹಾಂ ಈ ಬೇರೆ ಬೇರೆ ಏನಾರ ಒಂದಿಷ್ಟು ವಿಚಾರಗಳಲ್ಲಿ ನಿಮ್ಮ ಬ್ರದರ್ ಅಥವಾ ಸಿಸ್ಟರ್ಸ್ ಬಗ್ಗೆ ಒಂದಿಷ್ಟು ಮನಸ್ಸಿಗೆ ಬೇಸರ ಉಂಟಾಗ ಅಯ್ಯೋ ಹಿಂಗೆ ಅಂದ್ಬಿಟ್ರಲ್ಲ ಅಯ್ಯೋ ಹಿಂಗೆ ಮಾಡಿಬಿಟ್ರಲ್ಲ ಅಯ್ಯೋ ನನಗೆ ಹಿಂಗೆ ಮಾಡ್ಬಿಟ್ರಲ್ಲ ಅಥವಾ ನನಗೆ ಹಿಂಗೆ ಇದು ಮಾಡಿರಲ್ಲ ಹಂಗೆ ಹಿಂಗೆ ಅಂದ್ಬಿಟ್ರಲ್ಲ ಹೀಗೆ ನಿಮ್ಮ ಸಹೋದರ ಹಾಗೂ ಸಹೋದರಿಯರ ವಿಚಾರವಾಗಿ ಮನಸ್ಸಿಗೆ ತುಂಬ ಬೇಜಾರು ಮಾಡ್ಕೊಂಡು ಬಿಡ್ತೀರ ನೀವು ಏನು ಮಾಡಬೇಕು ಅಂದರೆ ಅರ್ಥ ಆಗಲ್ಲ ಇನ್ನು ವೃಷಭರಾಶಿಯ ವಿಶೇಷವಾದ ಈ ಮಿಲ್ಟ್ರಿ ಕೆಲಸಗಳಲ್ಲೋ ಅಥವಾ ಪೊಲೀಸ್ ಕೆಲಸಗಳಲ್ಲೋ ಅಥವಾ ಇದರ ಸ್ಟ್ರಿಕ್ಟಾಗಿ ಈ ಕಾ ಇದ್ರ ಕೆಲಸ ಇರ್ತವಲ್ಲ ಆ ತರಹದ ಐ ಎ ಎಸ್ಸು ಇಂಥದ್ದು ಗೌರ್ಮೆಂಟಲ್ಲಿ ದೊಡ್ಡ ದೊಡ್ಡ ಒಳ್ಳೆ ಪವರ್ಫುಲ್ ಜಾಬ್ಗಳು ಮಾಡ್ತಾ ಇರ್ತಕ್ಕಂಥ ವೃಷಭರಾಶಿಯವ್ರಿಗೂ ಅಷ್ಟೇ ಮಾನಸಿಕ ಕಿರುಕುಳ ಜಾಸ್ತಿ ಆಗ್ಬಿಡುತ್ತೆ ಅಥವಾ ಮನಸ್ಸಿನ ಮೇಲೆ ತುಂಬ ದುಷ್ಪ್ರಭಾವ ಆಗ್ಬಿಡುತ್ತೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ವ್ಯಾಪಾರಿಗಳಿಗೆ ಮೂಡ್ ಡಲ್ ಆಗ್ಬಿಡುತ್ತೆ ಏನೋ ಒಂಥರ ಯಾವುದ್ರ ಮೇಲೆ ಉತ್ಸಾಹನೇ ಇಲ್ಲ ಏನೂ ಮಾಡೋದು ಬೇಡ ಸುಮ್ಮನೆ ಬಿಡೋಣ ಅನ್ಸುತ್ತೆ ಯಾರೇ ಬಂದು ಮಾತಾಡ್ಸೋಕ್ಕೆ ಬಂದರೂ ಕೂಡ ನಿಮಗೆ ಅಯ್ಯೋ ಬೇಡ ಏನೋ ಒಳ್ಳೊಳ್ಳೆ ಆಫರ್ ಇದೆ ಅಲ್ಲ ಸರ್ ನೀವು ಹೇಳಿದ್ರೆ ಸರ್ ನೀವು ಏನಾರು ಇದ್ರೆ ತಗೋಮೋ ಅಂತ ಹೇಳ್ಬಿಟ್ಟು ಅದಕ್ಕೆ ತಂದೆ ಸರ್ ಒಳ್ಳೆ ಆಫರ್ ಸರ್ ಅಯ್ಯೋ ಯಾವ ಆಫರ್ ಏನೂ ಬೇಡ ಹೋಗೋ ಬರ್ಲಾಗೇನು ಸೊ ನಿಮಗೊಂಥರ ಔಟ್ ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ ಯಾರ ಮೇಲೆ ಮಮಕಾರವಿಲ್ಲ ಯಾರ ಮೇಲೆ ಆಸಕ್ತಿ ಇಲ್ಲ ಯಾವ ವಿಚಾರದಲ್ಲಿ ಆಸಕ್ತಿ ಇಲ್ಲ ಅದರಿಂದಾಗ ಒಂದಿಷ್ಟು ಆರ್ಥಿಕ ನಷ್ಟಗಳನ್ನು ಮಾಡ್ಕೊತೀರಾ ಆಟೋಮೆಟಿಕಲಿ ನಿಮ್ಮ ಬಿಸ್ನೆಸ್ ಕಡೆ ತಲೆ ಹಾಕಿಲ್ಲ ಅಂದರೆ ಬಿಸ್ನೆಸ್ ಡಲ್ ಆಗೇ ಆಗುತ್ತೆ ಆರೋಗ್ಯದ ಬಗ್ಗೆ ಗಮನ ಕೊಡಿಲ್ಲ ಅಂದರೆ ಆರೋಗ್ಯ ಹಾಳಾಗೇ ಆಗುತ್ತೆ ಸಹೋದರರ ಬಗ್ಗೆ ಚಿಂತೆ ಮಾಡ್ಕೊಂಡು ಕೂತಿದ್ರೆ ಅಂದರೆ ನಿಮ್ಮ ಅವರ ಮಧ್ಯೆ ಒಂದಿಷ್ಟು ವೈಷಮ್ಯ ಅಥವಾ ಇದು ಜಾಸ್ತಿ ಆಗೇ ಆಗುತ್ತೆ ನಿಮ್ಮ ಬಹಳ ಮುಖ್ಯವಾಗಿ ನಿಮ್ಮ ಷಷ್ಠ ಅಂದರೆ ನಿಮ್ಮ ಆರನೇ ಮನೆಯ ಮೇಲೆ ಪೂರ್ಣ ದೃಷ್ಟಿ ಇರುತ್ತೆ ಗ್ರಸ್ತಚಂದ್ರಂತೂ ಅಲ್ಲಿಗೆ ಕೆಲಷ್ಟು ಸಾಲ ಸೌಲಭ್ಯಗಳ ವ್ಯವಹಾರಗಳು ಸಾಲ ಬರಬೇಕಾಗಿದ್ದು ಸಾಲ ಕೊಟ್ಟಿದ್ದು ಸಾಲ ಕೊಡಿಸಿದ್ದು ಅಥವಾ ಕೆಲವಿಷ್ಟು ಏನು ಶತ್ರುಗಳು ನಿಮ್ಮ ಮೇಲೆ ಮಾಡ್ತಾ ಇದ್ದಾನೆ ತುಂಬ ಒಳ್ಳೆಯನಾಗಿದ್ದೆ ಸರ್ ನಾನು ತುಂಬ ಹೆಲ್ಪ್ ಮಾಡಿದ್ದೆ ನನಗೆ ಫಿಟ್ಟಿಂಗ್ ಇಡ್ತಾ ಇದ್ದಾನೆ ಅಥವಾ ನನಗೆ ಮೋಸ ಮಾಡ್ತಾ ಇದ್ದಾನೆ ಅಥವಾ ನನ್ನ ವಿರುದ್ಧವೇ ಪಿತೂರಿ ಮಾಡ್ತಾ ಇದ್ದಾನೆ ನನಗೇ ತೊಂದರೆ ಕೊಡ್ತಾ ಇದ್ದಾನೆ ಏನು ಸರ್ ಮನುಷ್ಯತ್ಗೆ ಬೆಲೆ ಇಲ್ಲ ಸರ್ ಇದೆಲ್ಲ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ಸರಿ ಹೋಗಬೇಕು ಅಂತಂದರೆ ಚಂದ್ರಗ್ರಹಣದ ದುಷ್ಪ್ರಭಾವ ನಿವಾರಣೆ ಆಗಬೇಕು ಚಂದ್ರಗ್ರಹಣದ ದುಷ್ಪ್ರಭಾವ ನಿಮಗೆ ನಿವಾರಣೆ ನೀವು ಮಾಡಿಕೊಳ್ಳೇಬೇಕು ಆರಾಧನೆ ಮಾಡಲೇಬೇಕು ಜಪ ಮಾಡಿಕೊಳ್ಳೇಬೇಕು ಎಂದು ವಿಶೇಷವಾದ ಒಂದು ಮಂತ್ರವನ್ನು ಹೇಳ್ತೇನೆ ಈ ಮಂತ್ರವನ್ನು ಜಪ ಮಾಡಬೇಕು ನೀವು ಗ್ರಹಣದ ಸಮಯದಲ್ಲಿ ಜೊತೆಗೆ ಪಂಚಾಕ್ಷರಿ ಓಂ ಶಿವಾಯ ಈ ಓಂ ಶಿವಾಯ ಮತ್ತು ಈಗ ನಾನು ಮುಂದೆ ಹೇಳುವಂಥ ಮಂತ್ರ ಜಪ ಮಾಡಿ ಖಂಡಿತವಾಗಿ ನಿಮಗೆ ಈ ಏನು ಚಂದ್ರಗ್ರಹಣ ದುಷ್ಪ್ರಭಾವ ಕಡಿಮೆ ಆಗಲಿದೆ ಬಟ್ ತುಂಬ ದೊಡ್ಡ ಮಂತ್ರ ಸರ್ ಅದು ನಮ್ಗೆ ಹೇಳ್ಕೊಳ್ಳೋಕ್ಕಾಗಲ್ಲ ಅಷ್ಟೆಲ್ಲ ಉದ್ದು ಬಂತು ಅಷ್ಟೆಲ್ಲ ಜ ಹೊತ್ತು ನಾವು ಕೂತ್ಕೊಂಡು ಜಪ ಮಾಡೋಕ್ಕಲ್ಲ ಮತ್ತೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ರಾತ್ರಿಗಲ್ಲ ಎದ್ದು ನಾವು ಜಪ ಯಾವಾಗ ಮಾಡೋದು ಸವಲ್ಲ ನಮ್ಮ ಕೈಲಾಗುತ್ತೆ ನಾವು ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗ್ಬೇಕು ಗುರುಗಳೇ ನಮ್ಮ ಕೇ ಆಗಲ್ಲ ನಮ್ಗೆ ಬೇರೆ ಏನಾರ ಪರಿಹಾರ ಹೇಳಿ ಗುರುಗಳೇ ಅಂದರೆ ಒಂದು ವಿಶೇಷವಾದ ಇನ್ನೊಂದು ಪರಿಹಾರವನ್ನು ನಾನು ಹೇಳ್ತೇನೆ ಫಸ್ಟ್ ಮಂತ್ರ ಬರೋಣ ಕೇಳಿಸ್ಕೊಳ್ಳಿ ನೀವು ಸ್ಕ್ರೀನ್ ಮೇಲೂ ಬರಲಿದೆ ಇವಾಗ ಜ್ರಧರೋ ದೇವ ಆಧಿತ್ಯಭುರ್ಮ ಚಂದ್ರಗ್ರಹೋಪರಗೋ ಗೃಹಪೀಾ ವ್ಯಪೋಹುದು ಎರಡನೇ ಶ್ಲೋಕ ಯೋಸೌ ದಂಡ ಯಮೋ ಮಹಿಷವಾಹನ ಚಂದ್ರಗ್ರಹೋಪರಗೋ ಗೃಹಪೀಾಂ ವ್ಯಪೋಹುದು ಮೂರನೇ ಶ್ಲೋಕ ಯೋಸೌ ಶೂಲಧರೋ ದೇವ ಪಿನಾಕಿ ವೃಷವಾಹನ ಚಂದ್ರಗ್ರಹೋಪರಾಗೋತ್ಥ ಗ್ರಹಪೀಡಾಂ ವ್ಯಪೋಹತು ಈ ಮೂರು ಶ್ಲೋಕಗಳನ್ನು ನಾನು ನಿಮಗೇನು ಹೇಳಿದ್ದೇನೆ ಈ ಮೂರು ಶ್ಲೋಕಗಳನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೇನೆ ದಯವಿಟ್ಟು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿಕೊಳ್ಳಿ ಅಲ್ಲಿದೆ ಶ್ಲೋಕವನ್ನು ಅದನ್ನು ಬಾಯಾಟ್ ಮಾಡ್ಕೊಳ್ಳಿ ಶ್ಲೋಕವನ್ನು ಗ್ರಹಣದ ಒಂದು ಸಂದರ್ಭ ಅಂದರೆ ಗ್ರಹಣ ನಡೆಯಬೇಕಾದರೆ ಅಥವಾ ಗ್ರಹಣ ಮುಗಿದ ಮೇಲೆ ಅಥವಾ ಗ್ರಹಣ ನಡಿಬೇಕಾರೋ ಹೌದು ಗ್ರಹಣ ಮುಗಿದ ಮೇಲೂ ಹೌದು ನೀವು ಒಂದು ಈ ಒಂದು ಸ್ತೋತ್ರವನ್ನು ಹೇಳ್ಕೊಳ್ತಕ್ಕಂಥದ್ದು ತುಂಬ ನಿಮಗೆ ಅನುಕೂಲವನ್ನು ಕೊಡಲಿದೆ ಇದರ ಜೊತೆಗೆ ಇನ್ನೊಂದು ವಿಶೇಷವಾದ ಪರಿಹಾರವನ್ನು ನೀವು ಮಾಡಲೇಬೇಕು ಪ್ರತಿಯೊಬ್ಬರು ಏನಪ್ಪ ಅಂತಂದರೆ ಗ್ರಹಣ ಮುಗಿದ ಮರುದಿನ ಬೆಳಗ್ಗೆ ಆಗಬೇಕದು ಏನು ಮಾಡಬೇಕು ನೀವು ಅಂತಂದರೆ ಬಹಳ ಮುಖ್ಯವಾಗಿ ಅಕ್ಕಿಯನ್ನು ದಾನ ಮಾಡಬೇಕು ಅಥವಾ ಭತ್ತವನ್ನು ದಾನ ಮಾಡಬೇಕು ಆಯ್ತಲ್ವಾ ಚಂದ್ರಗ್ರಹಣ ಆದ್ದರಿಂದ ಭತ್ತವನ್ನು ಹಾಗೂ ಉದ್ದಿನ ಬೇಳೆ ರಾಹು ಇರೋದಲ್ಲಿ ಆದ್ದರಿಂದ ಬೇಳೆ ದಾನ ಮಾಡ್ಬೋದು ಇಲ್ಲಿ ಬಹುಮುಖ್ಯವಾಗಿ ನಿಮಗೆ ಇನ್ನೊಂದು ವಿಶೇಷವಾಗಿ ವಿಚಾರ ನಿಮಗೆ ತಿಳಿಸಬೇಕು ಅಂತಂದರೆ ಗ್ರಹಣದಲ್ಲಿ ಚಂದ್ರಬಿಂಬ ದಾನ ಮಾಡತಕ್ಕಂಥದ್ದು ಚಂದ್ರನ ರತ್ನ ಧಾರಣೆ ಮಾಡಿಕೊಳ್ತಕ್ಕಂಥದ್ದು ಬಹಳ ವಿಶೇಷವಾದಂತಹ ಫಲ ಈ ಚಂದ್ರಗ್ರಹಣ ಮುಗಿದ ಮೇಲೆ ಅದರ ದುಷ್ಪ್ರಭಾವಗಳು ಶುರುವಾಗತ್ತೆ ಕನಿಷ್ಠ ಪಕ್ಷ ನಿಮಗೆ ಒಂದು ಒಂದು ನಲವತ್ತೆಂಟು ದಿನಗಳ ಅಂದರೆ ಒಂದು ಮಂಡಲ ಅಂತ ಕರಿತೀವಿ ನಾವು ಅಲ್ಲಿ ತನಕ ಇದ್ರ ದುಷ್ಪ್ರಭಾವ ಇರುತ್ತೆ ಅಥವಾ ಶುಭ ಫಲ ಇದ್ದವರಿಗೆ ಶುಭ ಚೆನ್ನಾಗಿ ಆಗಬೇಕು ಅಂದ್ರೂ ಚಂದ್ರನ ಆಶ್ರಯಿಸ್ಕೊಳ್ಬೇಕು ಮಿಶ್ರ ಫಲ ಇರೋರಿಗೆ ಕೆಟ್ಟದಾಗಬಾರ್ದು ಶುಭ ಆಗಬೇಕು ಅನ್ನೋದಂದರೆ ಅವಗೂ ಚಂದ್ರನನ್ನು ಆಶ್ರಯಿಸಬೇಕಂದರೆ ಚಂದ್ರಗ್ರಹಣ ಆದ್ದರಿಂದ ಚಂದ್ರನನ್ನು ಆಶ್ರಯಿಸಬೇಕು ಚಂದ್ರ ಸಂಬಂಧಿತವಾದಂತಹ ಸ್ತೋತ್ರಭಟನೆಗಳು ಮಾಡ್ಕೊಳ್ಬೇಕು ನೋಡಿ ಬಹಳ ವಿಶೇಷವಾಗಿ ಹೇಳ್ತೇನೆ ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕು ನಮ್ಮ ಯಾಗ ಶಾಲೆಯಲ್ಲಿ ಮಹಾಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಮಹಾಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡಿ ವಿಶೇಷವಾಗಿ ನಿಮ್ಮ ಕೈಯಲ್ಲಿ ನೀವು ಒಂದಿಷ್ಟು ಅಕ್ಕಿಯೊಂದಿಗೆ ದಾನ ಮಾಡಲಿಕ್ಕೆ ಒಂದು ಚಂದ್ರ ಬಿಂಬವನ್ನು ಕೊಡ್ತೇವೆ ನೀವು ಈ ಪ್ರಸಾದ ನಿಮಗೆ ರೀಚ್ ಆದ ನಂತರ ಅಂದರೆ ನಿಮಗೆ ಸೇರಿದ ಕೈ ನಿಮ್ಮ ಕೈ ಸೇರಿದ ನಂತರ ಬೇಕಾದ್ರೆ ಒಂದು ಮೂರು ದಿನದ ನಂತರ ಸೇರಲಿ ಒಂದು ವಾರದ ನಂತರ ಸೇರಲಿ ಏನು ಟೆನ್ಷನ್ ಮಾಡ್ಕೋಬೇಡಿ ನಿಮ್ಮ ಕೈಗೆ ಈ ಪ್ರಸಾದ ಬಂದ ನಂತರ ಅದರಲ್ಲೊಂದು ಹುಡುಕಿ ಪ್ಯಾಕೆಟ್ನಲ್ಲಿ ನಿಮಗೆ ನೀಟಾಗಿ ಇದೊಂದು ಚಂದ್ರಬಿಂಬ ಸಿಗುತ್ತೆ ಸಿಗತ್ತೆ ಸೊ ಈ ಚಂದ್ರಬಿಂಬವನ್ನು ನೀವು ಒಂದು ಕೆ ಜಿಯಷ್ಟು ಅಕ್ಕಿನಲ್ಲಿ ಈ ಚಂದ್ರಬಿಂಬವನ್ನು ಇಟ್ಟು ದಾನ ಮಾಡಿಬಿಡ್ಬೇಕು ನೀವು ನೆನಪಿಟ್ಕೊಳ್ಳಿ ಆಯಿತಾ ಇದರ ಜೊತೆಗೆ ಇನ್ನೂ ವಿಶೇಷವಾಗಿ ಒರಿಜಿನಲ್ ಪರ್ಲ್ ಒರಿಜಿನಲ್ ಮುತ್ತನ್ನು ಕೊಡ್ತಾ ಇದ್ದೇವೆ ಪರ್ಲ್ ಒರಿಜಿನಲ್ ವೆನಜುಲಾ ಪರ್ಲ್ ಇದು ಒರಿಜಿನಲ್ ಪರ್ಲ್ ಇದು ಸೊ ಈ ಒಂದು ಒರಿಜಿನಲ್ ಪರ್ಲನ್ನು ಪ್ರತಿಯೊಬ್ಬರೂ ಸಹ ನೀವು ಯಾವುದೇ ರಾಶಿಯವರಾಗಿರಲಿ ಚಂದ್ರಗ್ರಹಣ ದುಷ್ಪ್ರಭಾವದಿಂದ ಪಾರಾಗಬೇಕು ಚಂದ್ರಗ್ರಹಣದ ಶುಭ ಫಲಗಳನ್ನು ಪಡ್ಕೊಳ್ಬೇಕು ಚಂದ್ರಗ್ರಹಣದ ನೆಗೆಟಿವಿಟೀಸ್ ಎಲ್ಲ ತೆಗೆದಾಕ್ಬಿಡ್ಬೇಕು ಅಶುಭ ಫಲಗಳನ್ನೆಲ್ಲ ಸೊ ಮೂರು ಶುಭ ಅಶುಭ ಮಿಶ್ರ ಮೂರು ದ್ವಾದಶ ರಾಶಿಯವರೆಗೂ ಅವಶ್ಯಕತೆ ಇರತಕ್ಕಂಥದ್ದು ಪ್ರತಿಯೊಬ್ಬರೂ ಸಹ ಆ ನಲವತ್ತೆಂಟು ದಿನಗಳ ಕಾಲ ಕನಿಷ್ಠ ಒಂದು ತಿಂಗಳ ಕಾಲನಾದರೂ ಇದು ನಿಮ್ಮ ಕೈ ಪ್ರಸಾದ್ ಸೇರಿದ ನಂತರ ಇದನ್ನು ಧಾರಣೆ ಮಾಡಿಕೊಳ್ಳಿ ಫಾರ್ ಸಪೋಸ್ ನೀವು ಧಾರಣೆ ಮಾಡ್ಕೊಳ್ಳೋಕ್ಕಾಗಿಲ್ವಾ ಒಂದು ಪಾಕೆಟ್ನಲ್ಲಾದರೂ ಇಟ್ಕೊಳ್ಳಿ ನೀವೊಂದು ನಲವತ್ತೆಂಟು ದಿನಗಳ ಕಾಲ ಈ ಒಂದು ಮಹಾಚಂದ್ರಗ್ರಹಣ ಶಾಂತಿ ಹೋಮದಲ್ಲಿ ಅಭಿಮಂತ್ರಣೆಯನ್ನು ಮಾಡಿದಂಥ ಮಾಡಿಸಿದಂಥ ವಿಶೇಷವಾದ ಈ ಮುತ್ತನ್ನು ನೀವು ಇಟ್ಕೊಳ್ಳೋದ್ರಿಂದ ಚಂದ್ರಗ್ರಹಣ ದುಷ್ಪ್ರಭಾವದಿಂದ ಹೊರಬರ್ಬೋದು ನೆನಪಿಟ್ಕೊಳ್ಳಿ ಈ ಚಂದ್ರಗ್ರಹಣ ಕಾಣ್ತಾ ಇದೆ ಆಚರಣೆ ಇದೆ ಪ್ರಭಾವ ಇದೆ ಸೂರ್ಯಗ್ರಹಣದಂಗೆ ನಾವು ಕಾರಣ ಹೇಳಿಕ್ಕೆ ಬರೋಲ್ಲ ಇದು ಕಾಣಲ್ವಂತೆ ಅದನ್ನು ಪ್ರಭಾವ ಇರಲ್ವಂತೆ ಅಥವಾ ನಾನೇ ಹೇಳಬೇಕಾರೆ ಕೆಲವರು ಪ್ರಭಾವ ಇದೆ ಅಂತಾರೆ ಕೆಳಿರಲ್ಲ ಅಂತಾರೆ ಈ ಥರ ಎಲ್ಲ ಏನೂ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ರಭಾವ ಇರ್ತದೆ ಅಂತ ಆಯ್ತಲ್ವಾ ಸೊ ಅದರಿಂದ ಈ ಒರಿಜಿನಲ್ ಚಂದ್ರನ ರತ್ನ ಯಾವುದು ಮುತ್ತು ಪರ್ಲ್ ಈ ಒಂದು ಒರಿಜಿನಲ್ ಮುತ್ತನ್ನು ನೀವು ಚಂದ್ರಗ್ರಹಣ ಶಾಂತಿ ಹೋಮದಲ್ಲ ಅಭಿಮಂತ್ರಿತವಾದಂತಹ ಈ ಮುತ್ತನ್ನು ನೀವು ಇಟ್ಕೊಳ್ಳೋದ್ರಿಂದ ನೀವು ಕೈಯಲ್ಲಿ ಬೇಕಾದ್ರೂ ಕಟ್ಕೊಳ್ಳಿ ಕುತ್ತಿಗೆಲ್ಲಿ ಬೇಕಾದ್ರೂ ಧಾರಣೆ ಮಾಡ್ಕೊಳ್ಳಿಲ್ಲ ಪಾಕೆಟ್ನಲ್ಲಿ ಬೇಕಾದ್ರೂ ಇಟ್ಕೊಳ್ಳಿ ಏನು ತೊಂದರೆ ಇಲ್ಲ ಸೊ ಚಂದ್ರನ ಈ ಒಂದು ಮುತ್ತು ನಿಮ್ಮಲ್ಲೇ ಇರಬೇಕು ಇದು ಯಾರಿಗೂ ದಾನ ಮಾಡೋದು ಬೇಡ ಈ ಬಾರಿ ಈ ಬಾರಿ ಇದನ್ನು ಎನರ್ಜೈಸ್ ಮಾಡಿ ಕೊಡ್ತೇವೆ ಒಂದು ವಿಶೇಷವಾದಂತಹ ಚಂದ್ರ ಅಂದರೆ ಅಮ್ಮನವರು ಅದರಿಂದ ಒಂದು ವಿಶೇಷವಾದ ಅಮ್ಮನವರ ಒಂದು ಸನ್ನಿಧಾನದಲ್ಲೂ ಸಹ ಇದನ್ನಿಟ್ಟು ಎನರ್ಜೈಸ್ ಮಾಡಿ ಇದನ್ನು ವ್ಯವಸ್ಥೆ ನಿಮಗೆಲ್ಲ ಮತ್ತೆ ಪುನಃ ಚಂದ್ರಗಣ ಶಾಂತಿಯ ಹೋಮದಲ್ಲಿ ಇಟ್ಟು ಕೊಡುವಂತಹ ಒಂದು ಐಡಿಯಾ ಇದೆ ಸೊ ಅದರಿಂದ ಒಂದು ಶಕ್ತಿಪೀಠ ಒಂದು ಒಳ್ಳೆ ಅಮ್ಮನವರ ಸನ್ನಿಧಾನಕ್ಕೆ ಹೋಗಿ ಈ ಇಟ್ಟು ಎನರ್ಜೈಸ್ ಮಾಡಿ ತೊಗೊಬರ್ತೇನೆ ಆಯ್ತಲ್ವಾ ಸೊ ಅದರಿಂದ ಇದು ಡಬಲ್ ಎನರ್ಜೈಸ್ಡ್ ನಿಮ್ಮ ಹತ್ರ ಇರೋದರಿಂದ ಚಂದ್ರಗ್ರಹಣದ ಯಾವುದು ಪ್ರಭಾವವು ನಿಮಗೆ ತಾಗೋದಿಲ್ಲ ಜೊತೆಗೆ ಶುಭ ಫಲಗಳನ್ನು ನೀಟಾಗಿ ಆಗಬೇಕು ಅನ್ನುವಂಥದ್ದು ನನ್ನ ಉದ್ದೇಶ ನನ್ನ ಸಂಕಲ್ಪ ಅದು ಆದ್ದರಿಂದ ದಯವಿಟ್ಟು ಸಂಕಲ್ಪ ಸೇವೆ ಹೆಸರಿಟ್ಕೊಳ್ಳಿ ಇಪ್ಪತ್ತೆಂಟನೇ ತಾರೀಕು ನೆನಪಿಟ್ಕೊಳ್ಳಿ ರಾತ್ರಿ ಗ್ರಹಣ ಇರೋದರಿಂದ ನಾವು ಸಂಜೆ ಮೇಲೆ ಹೋಮ ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ ಸೊ ಅದರಿಂದ ಆವತ್ತಿನ ದಿವಸ ಬೇಕಾದ್ರೆ ಸಂಕಲ್ಪ ಸೇವೆ ಬೆಳಗ್ಗೆನೇ ಮಾಡ್ತೇನೆ ಆದರೆ ಹೋಮ ಮಾತ್ರ ಸಂಜೆ ಮೇಲೆ ಇರ್ತದೆ ನಿಮಗೆ ನೆನ್ಪಿಟ್ಕೊಳ್ಳಿ ಹೋಮ ಸಂಜೆ ಮೇಲೆ ಇರಲಿದೆ ಅವತ್ತಿನ ದಿವಸ ಸಂಜೆಯ ನಂತರ ನಿಮಗೆ ಹೋಮ ಆರಂಭವಾಗಲಿದೆ ಚಂದ್ರಗ್ರಹಣ ರಾತ್ರಿ ಇರೋದರಿಂದ ನಾವು ಸಂಜೆ ಹೋಮವನ್ನು ಮಾಡಿ ಅಂದರೆ ಗ್ರಹಣದ ಹತ್ತಿರದಲ್ಲಿ ಮಾಡಬೇಕು ಅಂಥೇಳಿ ನಾವು ಆ್ಯಕ್ಚುಲಿ ಗ್ರಹಣದ ಸಮಯದಲ್ಲಿ ಮಧ್ಯರಾತ್ರಿಯಲ್ಲೇ ಮಾಡಿಬಿಡ್ಬೋದು ಬಟ್ ತುಂಬ ಬೇರೆ 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 ರೀತಿಯ ಸಮಸ್ಯೆಗಳು ಎದುರಿಸಬೇಕಾಗತ್ತೆ ಅಂಥೇಳಿ ನಾವು ಸ್ವಲ್ಪ ಅದರ ಹತ್ತಿರದಲ್ಲೇ ಇದ್ದೇವೆ ಸುಮ್ಮ ತೀರಾ ಬೆಳಗ್ಗೆ ಮಾಡೋದು ಬೇಡ ಹತ್ತಿರದಲ್ಲೇ ಮಾಡೋಣ ಗ್ರಹಣದ ಒಂದು ಸೂತಕ ಕಾಲ ಅಂತ ಹೇಳ್ತಾರೆ ಆ ಕಾಲ ಎಂಟ್ರಿ ಆಗಬೇಕು ಸೊ ಆ ಎಂಟ್ರಿ ಆದ ನಂತರ ಅಂದರೆ ಮಧ್ಯಾಹ್ನ ಮೂರು ಗಂಟೆ ನಂತರ ನಾವು ಎಂಟ್ರಿ ಆಗ್ತೀವಿ ಆ ಸೂತಕ ಕಾಲಕ್ಕೆ ಸೊ ಅದರಿಂದ ಆ ಕಾಲಕ್ಕೆ ಎಂಟ್ರಿ ಆದ ಮೇಲೆ ನಾವು ಹೋಮವನ್ನು ಮಾಡಿದಾಗ ವಿಶೇಷ ಫಲ ನಿಮಗೆ ಸಿಗ್ತದೆ ಹೇಳಿ ಆ ಸಮಯದಲ್ಲಿ ಮಾಡ್ತಾ ಇದ್ದೇವೆ ಹೋಮವನ್ನು ಚಂದ್ರಗ್ರಹಣ ಶಾಂತಿ ಹೋಮವನ್ನು ಪ್ರತಿಯೊಬ್ಬರು ಸಂಕಲ್ಪ ಸೇವೆ ಕೊಟ್ಟವ್ರಿಗೂ ಸಹ ನಾವು ವಿಶೇಷವಾಗಿ ಚಂದ್ರಬಿಂಬ ಇದನ್ನು ದಾನ ಮಾಡಲಿಕ್ಕೋಸ್ಕರ ಅಕ್ಕಿಯಲ್ಲಿಟ್ಟು ಹಾಗೂ ನೀವು ಇಟ್ಕೊಳ್ಳೋಕ್ಕೆ ಧಾರಣೆ ಮಾಡ್ಕೊಳ್ಳೋಕೆ ಒಂದು ಒರಿಜಿನಲ್ ಮುತ್ತು ಇದನ್ನು ಕೊಡ್ತಾ ಇದ್ದೇವೆ ಸೊ ಇದೆರಡನ್ನೂ ಸಹ ಸಂಕಲ್ಪ ಸೇವೆ ಕೊಟ್ಟರು ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ ಮತ್ತು ಅವತ್ತಿನ ದಿವಸ ಭಾಳ ವಿಶೇಷವಾಗಿ ಲಕ್ಷ್ಮೀ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ ಲಕ್ಷ್ಮೀ ಸುದರ್ಶನ ಹೋಮವನ್ನು ಮಾಡೋದರ ಮೂಲ ಉದ್ದೇಶ ನೆಗೆಟಿವಿಟೀಸ್ ಎಲ್ಲ ಹೋಗಬೇಕು ಹಾಗೂ ಲಕ್ಷ್ಮೀ ಸುದರ್ಶನ ಹೋಮ ನಿಮಗೆ ಐಶ್ವರ್ಯವನ್ನು ಕೊಡಲಿದೆ ಚಂದ್ರಗ್ರಹಣದ ಸಮಯದಲ್ಲಿ ಲಕ್ಷ್ಮೀ ಸುದರ್ಶನ ಹೋಮ ಹತ್ತು ಪಟ್ಟು ಫಲವನ್ನು ಕೊಡುತ್ತೆ ನಿಮಗೆ ಹತ್ತು ಪಟ್ಟು ಮಹಾ ಸುದರ್ಶನ ಹೋಮದ ಫಲ ಕೊಡುತ್ತೆ ಖಂಡಿತ ನಿಮಗೆ ಒಂದೇ ಸಂಕಲ್ಪ ಸೇವೆಯಲ್ಲಿ ಈ ಕಡೆ ಸರ್ಪದೋಷಗಳ ಪರಿಹಾರಕ್ಕೆ ಶಾವಲಿ ಪೂಜೆ ಸರ್ಪಶಾಂತಿ ಹೋಮ ಗುರುಶಾಂತಿ ಶನಿಶಾಂತಿ ಸಹಿತ ನವಗ್ರಹ ಶಾಂತಿ ಹೋಮ ಚಂದ್ರಗ್ರಹಣ ಶಾಂತಿ ಹೋಮ ಅದ್ರ ಜೊತೆಗೆ ವಿಶೇಷವಾಗಿ ಲಕ್ಷ್ಮೀ ಸುದರ್ಶನ ಹೋಮ ಸಹ ಆಗಲಿದೆ ಈ ಬಾರಿ ಸಂತಾನ ಗೋಪಾಲ ಹೋಮನ ನೆಕ್ಸ್ಟ್ ಹುಣ್ಣಿಮೆಗೆ ಹಾಕೊಂತೀವಿ ಈ ಹುಣ್ಣಿಮೆಗೆ ಮಾಡಲ್ಲ ಆಯ್ತಲ್ವಾ ಸೊ ಇದಿಷ್ಟು ಹೋಮಗಳನ್ನು ನಾವು ಮಾಡ್ತಾ ಇದ್ದೇವೆ ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಸಂಕಲ್ಪ ಆಗುತ್ತೆ ಎಲ್ಲ ಹೋಮ್ ಲೈವ್ ನೋಡ್ತೀರಾ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ ನೆನಪಿಟ್ಕೊಳ್ಳಿ ಹಿಂದೆ ಸೂರ್ಯಗ್ರಹಣದಲ್ಲೂ ಸಹ ಬಹಳಷ್ಟು ಜನ ಕೊನೆ ಕೊನೆಯಲ್ಲಿ ಲಾಸ್ಟ್ ಲಾಸ್ಟ್ಗೆ ಮೆಸೇಜ್ ಬಟ್ ಸೇರಿಸಿಕೊಳ್ಳೋಕಾಗಿಲ್ಲ ಅವರ ಹೆಸರುಗಳನ್ನ ಕಾರಣ ಏನಪ್ಪ ಅಂತಂದ್ರೆ ನಮಗೆ ಪ್ರಸಾದ ಶಾರ್ಟೇಜ್ ಆಗ್ಬಿಡುತ್ತೆ ನಾವು ಕೊಡಕ್ಕಾಗಲ್ಲ ಆಮೇಲೆ ನಾವು ಒಂದು ಲಿಮಿಟೆಡ್ ಮಾತ್ರ ಮಾಡಿರ್ತೇವೆ ಅದಷ್ಟು ಮಾತ್ರ ನಿಮಗೆಲ್ಲರಿಗೂ ಸಹ ಕೊಟ್ಟಿರ್ತೇವೆ ಸೊ ಅದರಿಂದಾಗಿ ದಯವಿಟ್ಟು ಬೇಗ ನಿಮ್ಮ ಹೆಸರುಗಳನ್ನ ಸಂಕಲ್ಪ ಸೇವೆ ಕೊಟ್ಕೊಂಬಿಡಿ ಲೇಟ್ ಮಾಡಲಿಕ್ಕೆ ಹೋಗಬೇಡಿ ಆದಷ್ಟು ಬೇಗ ನೀವು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ ಒಳ್ಳೇದಾಗಲಿ ಮತ್ತೆ ಪುನಃ ಸಿಗ್ತೇನೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕೆಡೆ ಸಬ್ಸ್ಕ್ರೈಬ್ ಅಂತ ಬರ್ರ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಇನ್ನು ಫೇಸ್ಬುಕ್ಕಲ್ಲಿ ನಮ್ಮ ಈ ವಿಡಿಯೋ ನೋಡ್ತಾ ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದುವಡಿದಲ್ಲಿ ಮತ್ತೆ ಪುನಃ ಸಿಗ್ತೇನೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಲೋಕ ಸಮಸ್ತಾ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ